ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮೈಸೂರು ಜಿಲ್ಲೆ ಎಚ್ ಸಿ ಕೋಟೆ ತಾಲೂಕು ಉಮ್ಮರಗಳ್ಳಿ ಗ್ರಾಮದಲ್ಲಿದ್ದೀವಿ. ನಾವಿವತ್ತು ಹೇಮಂತ್ ಮತ್ತು ಯೋಗೀಶ್ ಅವರ ಅನ್ನಪೂರ್ಣೇಶ್ವರಿ ಫಾರ್ಮಲ್ಲಿದ್ದೀವಿ. ನಾವು ಒಂದು 2-3 ವೀಕ್ಸ್ ಹಿಂದೆ ಇವ್ರ ಬಗ್ಗೆನೆ ಹೇಮಂತ್ ಅವ್ರ ಬಗ್ಗೆನೆ ಒಂದು ಲೇಖನ ಬರೆದಿದ್ವಿ. ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಬಂತು. 8 ಎಕರೆ ಜಮೀನಿದೆ. ಸುಮಾರು ರೀತಿ ಅರಣ್ಯ ಕೃಷಿ ಜೊತೆ ಸುಮಾರು ರೀತಿ ಹಣ್ಣುಗಳಾಗಿರ್ಬೋದು, ತರಕಾರಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಇವರು ಮೂಲ ಆಕ್ಚುಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದವರು ಕಂಪ್ನಿನಲ್ಲಿ, ಅದು ಬಿಟ್ಬಂದು ಈಗ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ತೋಟದಲ್ಲೇ ಬೆಳೆದಿರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಅದಕ್ಕೆ ಮೌಲ್ಯವರ್ಧನೆ ಮಾಡ್ತಿದ್ದಾರೆ. ಮೌಲ್ಯವರ್ಧನೆಯಲ್ಲಿ ಹ್ಯಾಂಡ್ಮೇಡ್ ಸೋಪ್ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ಅವ್ರ ತೋಟದಲ್ಲೇ ಬಂದಿರುವಂತಹ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಿದ್ದಾರೆ, ಜ್ಯೂಸ್ ಮಾಡ್ತಾರೆ, ಜ್ಯಾಮ್ ಮಾಡ್ತಾರೆ. ಇದರ ಅನುಭವನ ಅವರೇ ಹಂಚ್ಕೋತಾರೆ, ಕೇಳೋಣ. ಹಾಂ, ನಮಸ್ಕಾರ ಹೇಮಂತ್ ಅವರೇ. ನಮಸ್ಕಾರ ಸರ್. ನಾವು ಮತ್ತೆ ಯೋಗೇಶ್ ಅವರು ಸೇರಿ ಒಂದಷ್ಟು ಪದಾರ್ಥಗಳನ್ನು ನಮ್ಮ ತೋಟದ್ದೇ ಒಂದು ಬೆಳೆಗಳನ್ನು ಬೆಳೆಸ್ಕೊಂಡು ಪದಾರ್ಥಗಳನ್ನ ತಯಾರು ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡ್ಕೊಂಡ್ವಿ. ಪ್ರಾರಂಭದಲ್ಲಿ ಸಾಬೂನನ್ನು ತಯಾರಿಸ್ಲಿಕ್ಕೆ ಅಂತ ಶುರು ಮಾಡಿದೆ. ಸಾಬೂನು ತಯಾರಿಕೆ ಮಾಡಬೇಕಾದ್ರೆ ಸ್ವಲ್ಪ ನನಗೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಒಂದು 6 ತಿಂಗಳವರೆಗೂ ಮಾರಾಟ ಮಾಡೋಕ್ಕೆ ಯೋಗ್ಯ ಇರೋ ಥರ ಸಾಬೂನನ್ನು ತಯಾರು ಮಾಡೋಕ್ಕೆ ಒಂದು 6 ತಿಂಗಳು ಹಿಡಿತು. ನಂತರ ಅದು ನಂಗೆ ಪೂರ್ತಿಯಾಗಿ ಕರಗತ ಆಯಿತು ಸಾಬೂನು ತಯಾರಿಕೆ ಮಾಡೋದು. ಸೊ ಪ್ರಾರಂಭದಲ್ಲಿ ಫಸ್ಟ್ ಬರೀ ಪ್ಲೈನ್ ಸೋಪ್ ಮಾಡ್ತಿದ್ದೆ. ಆಮೇಲೆ ದಾಸವಾಳನ ಬಳಸಿ ದಾಸವಾಳದ ಸೋಪ್ ಇರ್ಬೋದು, ಅಲೋವೆರಾನ ಬಳಸಿ ಅಲೋವೆರಾ ಸೋಪ್ ಇರಬಹುದು, ಅರ್ಶನನ ಬಳಸಿ ಅರ್ಶನದ ಸೋಪು. ಅದರಲ್ಲೇ ಎರಡು ಬಣ್ಣ ಇದೆ. ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಎರಡು ಥರ, ಅಂದರೆ ಒಂದೇ ಸೋಪ್ನಲ್ಲಿನೇ ಅಂತಾರೆ, ನಮ್ಮ ಒಂದು ಕ್ರಿಯಾಶೀಲತೆಯನ್ನು ತೋರಿಸ್ಲಿಕ್ಕೋಸ್ಕರ ಒಂದು ಅರ್ಧ ಅರ್ಶನ, ಇನ್ನರ್ಧ ಬರೀ ಕೊಬ್ಬರಿ ಎಣ್ಣೆನ ಬಳಸಿ ಸೋಪ್ನ ಮಾಡಲಿಕ್ಕೆ ಶುರು ಮಾಡಿದ್ವಿ. ಇನ್ನೂ ಒಂದು ನಮ್ಮ ತೋಟದಲ್ಲಿ ಸಿಗುವಂಥ ಈಗ ಕೊಬ್ಬರಿಯಿಂದ ಇಜ್ಜಲನ್ನ ಮಾಡ್ಕೊಂಡು ತೆಂಗಿನಕಾಯಿ ಕರಟದನ್ನ ಇಜ್ಜಲು ಮಾಡ್ಕೊಂಡು ಆ ಇಜ್ಜಲ್ ಪುಡಿಯಿಂದ ಸೋಪ್ನ ಮಾಡಿದ್ವಿ. ಅಂದರೆ ಇದರಲ್ಲಿ ಸ್ವಲ್ಪ ಒಂದಷ್ಟು ಡಿಸೈನ್ ಎಲ್ಲ ನೋಡ್ಬೋದು ನೀವು. ಇದೆಲ್ಲ ಒಂದು ರೀತಿಯಲ್ಲಿ ಇನ್ನೂ ಸ್ವಲ್ಪ ಮುಂದುವರೆದ ಭಾಗವಾಗಿ ಸಾಬೂನಲ್ಲಿನ ಕ್ರಿಯಾಶೀಲತೆಯನ್ನು ತೋರಿಸೋಕ್ಕೋಸ್ಕರ ಈ ಥರ ಬೇರೆ ಬೇರೆ ಒಂದು ಡಿಸೈನ್ಸ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ಮಾರ್ಬಲ್ ಫಿನಿಷಿಂಗ್ ಇರ್ಬೋದು, ಸುರಳ್ ಡಿಸೈನ್ ಇರ್ಬೋದು, ಈ ಥರ ಬೇರೆ ಬೇರೆ ಸಾಬೂನನ್ನು ತಯಾರಿಕೆ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಈ ಸೋಪ್ಗಳೆಲ್ಲ ಹೆಂಗೆ ಮಾರಾಟ ಮಾಡ್ತಾ ಇದ್ದೀರಾ, ಹೆಂಗೆ ಇದು ಜನ ಪ್ರತಿಕ್ರಿಯೆ ಚೆನ್ನಾಗಿದೆಯಾ ಇದಕ್ಕೆ, ನೀವು ಬಳಸಿದ್ದೀರಾ ಅದನ್ನ ಬೇರೆಯವರು ಬಳಸ್ತಾ ಇದ್ದಾರಾ? ಮೊದಲೆಲ್ಲ ಫಸ್ಟ್ ಇದನ್ನು ಅಂದರೆ ಈ ಸಾಬೂನೆಲ್ಲ ನಾವೇ ಬಳಸ್ಬಿಟ್ಟು ನಮ್ಮ ಅಣ್ಣ ಇರ್ಬೋದು, ನಮ್ಮ ತಂದೆ ತಾಯಿ, ನಮ್ಮ ಮನೆಯವ್ರಗಳ ಮೇಲೇ ಪ್ರಯೋಗ ಎಲ್ಲ ಮಾಡಿದ್ವಿ. ಅವರೆಲ್ಲರೂ ಓಕೆ ಚೆನ್ನಾಗಿದೆ ಅಂತೆಲ್ಲ ಒಂದು ಸ್ಟೆಬಿಲಿಟಿ ಬಂದಮೇಲೆ ನನ್ನ ಸ್ನೇಹಿತರಿಗೆ, ನಮ್ಮ ಅಣ್ಣನ ಸ್ನೇಹಿತರಿಗೆ ಕೊಡಲಿಕ್ಕೆ ಶುರು ಮಾಡಿದ್ವಿ. ಪ್ರಾರಂಭದಲ್ಲಿ ಒಂದು ಸಣ್ಣ ಪುಟ್ಟ ರೆಸ್ಪಾನ್ಸ್ಗಳು ಬಂತು. ಅಂದರೆ ಈ ಸಾಬೂನು ಸ್ವಲ್ಪ ನಮಗೆ ಸ್ಮೆಲ್ ಬರ್ತಿಲ್ಲ, ಅಥವಾ ಇದೇನೋ ಇದ್ರೇನೋ ಒಂದು ಸ್ವಲ್ಪ ಈ ಥರ ಸರಿಗಿಲ್ಲ ಅನ್ನೋದೆಲ್ಲ. ಸೊ ಅದನ್ನೆಲ್ಲ ಸರಿ ಮಾಡ್ಕೊಳ್ತಾ ಹೋದ್ವಿ. ಆಮೇಲೆ ಅವರೇನೇ ಕೆಲವರು ರೆಫರೆನ್ಸ್ ಕೊಟ್ಟರು, ನನ್ನ ಸ್ನೇಹಿತರುಗಳು ಅಥವಾ ನಮ್ಮ ಅಣ್ಣನ ಸ್ನೇಹಿತರು, ಅವರಿಗೆ ಅಂದರೆ ಇದೇ ಸಾಬೂನ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ಇದಕ್ಕೆ ನೀವು ಯಾವುದೇ ರಾಸಾಯನಿಕ ವಸ್ತುಗಳು ಹಾಕ್ದಂಗೆ ಸೋಪ್ ಮಾಡ್ತಾ ಇದ್ದೀರಾ? ಹೌದು, ಇದರಲ್ಲಿ ಯಾವುದೇ ತರ ರಾಸಾಯನಿಕ ಪದಾರ್ಥಗಳನ್ನ ಬೆರೆಸಲ್ಲ. ಈಗ ಸಾಬೂನ್ ತಯಾರಿಕೆಯಲ್ಲಿ ಎಷ್ಟೊಂದು ತರ ಬೇರೆ ಬೇರೆ ರಾಸಾಯನಿಕ ಪದಾರ್ಥಗಳನ್ನ ಬಳಸ್ತಾರೆ, ಬಟ್ ಈಗ ನಮ್ಮ ಸಾಬೂನಲ್ಲಿ ಯಾವುದೇ ತರ ರಾಸಾಯನಿಕ ಪದಾರ್ಥಗಳನ್ನ ಬಳಸದೇನೆ ನಾವು ಸಾಬೂನ್ನ ತಯಾರಿಕೆ ಮಾಡ್ತೀವಿ. ಆಮೇಲೆ ಸಾಬೂನಲ್ಲೇನೆ ಈಗ ಲಿಕ್ವಿಡ್ ಸೋಪ್ ಇರ್ಬೋದು, ಈ ತರ ಲಿಕ್ವಿಡ್ ಸೋಪ್ನು ತಯಾರು ಮಾಡ್ಕೊಳ್ತೀವಿ. ಅಂದ್ರೆ ಈಗ ಸದ್ಯಕ್ಕಿದೆ ಒಂದು ಕ್ರೀಮಿ ಫಾರ್ಮ್ ಅಲ್ಲಿ ಇದೆ. ಸೊ ಇದಿಷ್ಟು ಸಾಬೂನ್ದಾದ್ರೆ ಈಗ ಈಗ ಸಾಬೂನ್ ಮಾಡ್ಬೇಕಾದ್ರೆ ಒಂದು ಮಗ್ನಲ್ಲಿ ಎಲ್ಲಾನು ಫಸ್ಟ್ ರೆಡಿ ಮಾಡ್ಕೊಳ್ತೀನಿ. ನೀವ್ ಹೇಳ್ತಾ ಇರೋ ನೀವೇ ಬೆಳೆದಿರ್ತಕ್ಕಂಥ ಅಲೋವೆರಾ ಆಗ್ಬೋದು, ದಾಸವಾಳ ಆಗ್ಬೋದು, ಅದ್ರ ಎಕ್ಸ್ಟ್ರಾಕ್ಟ್ ಪುಡಿ ಮಾಡಿ ಇದಕ್ಕೆ ಹಾಕೊಂಡು ಎಣ್ಣೆಗಳು ಹಾಕೊಂಡು ಹೌದು ಅದನ್ನೆಲ್ಲಾನು ಮಿಕ್ಸ್ ಮಾಡಿ ಫಸ್ಟ್ ಒಂದು ಮಗ್ಗಲ್ಲಿ ನನ್ಗೆ ಎಷ್ಟು ಪ್ರಪೋರ್ಷನ್ ಬೇಕೋ ಅಷ್ಟು ಪ್ರಪೋರ್ಷನ್ ಅಲ್ಲಿ ಈ ಮಗ್ಗಲ್ಲಿ ಫಸ್ಟ್ ಎಲ್ಲ ಅದ್ರ ಒಂದು ದ್ರವ ರೂಪದಲ್ಲಿ ರೆಡಿ ಮಾಡ್ಕೊಳ್ತೀನಿ. ಅದು ಒಂದು ಅಂದ್ರೆ ಅದನ್ನ ಮಿಕ್ಸ್ ಮಾಡ್ತಾ ಇದ್ದಂಗೆನೆ ಅದು ಸೊಪಾನಿಫಿಕೇಶನ್ ಅಂದ್ರೆ ಸಾಬೂನೀಕರಣ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಬದಲಾವಣೆ ಆಗ್ತಾ ಇದ್ದಂಗೆನೆ ಇತರ ಒಂದಷ್ಟು ಅಚ್ಚುಗಳನ್ನ ತಗೊಂಡಿದ್ದೀನಿ ಬೇರೆ ಬೇರೆ ತರ. ಈ ತರ ಅಚ್ಚುಗಳಲ್ಲಿ ಯಾವ ಶೇಪ್ ಬೇಕು, ಈಗ ಸ್ಕ್ವೇರ್ ಶೇಪ್ ಬೇಕಂದ್ರೆ ಸ್ಕ್ವೇರ್ ಶೇಪ್ ದು ಮೋಲ್ಡಲ್ಲಿ ಹಾಕ್ತೀನಿ, ರೆಕ್ಟಾಂಗಲ್ ಶೇಪ್ದು ಬೇಕಂದ್ರೆ ಈ ತರ. ಇದರಲ್ಲೇ ಆಕ್ರಲಿಕ್ ಮೋಲ್ಡ್ಗಳು ಇದಾವೆ, ಆಕ್ರಲಿಕ್ ಮೋಲ್ಡಲ್ಲೂ ಸಾಬೂನ್ನ ರೆಡಿ ಮಾಡ್ಕೊಳ್ತೀವಿ. ಆಮೇಲೆ ಸಾಬೂನ್ ಎಲ್ಲ ನೀವು ಆಗ್ಲೇ ಹೇಳ್ತಾರೆ, ಕೋಲ್ಡ್ ಪ್ರೆಸ್ ಸೋಪ್ ಅಂತ ಹೇಳಿದ್ರಿ, ಇದನ್ನ ಬಿಸಿ ಮಾಡೋದಿಲ್ಲ ಎಣ್ಣೆಗಳನ್ನ, ಅದಕ್ಕೆ ನಮಗೆ ತ್ವಚೆಯ ಮೈಕಾಂತಿ ಜಾಸ್ತಿ ಆಗುತ್ತೆ, ನಮಗೆ ಡೆಡ್ ಸೆಲ್ಸ್ ರಿಮೂವ್ ಆಗುತ್ತೆ, ಆಂಟಿ ಏಜಿಂಗ್ ಅಂತೆಲ್ಲ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಈಗ ನಮ್ಮ ಈಗೆಲ್ಲ ಸಾಬೂನನ್ನು ನಾವು ಸಾಬೂನ್ ತಯಾರಿಕೆಯಲ್ಲಿ ಒಟ್ಟು ಎರಡು ವಿಧಾನ ಇದ್ದಾವೆ, ಅಂದರೆ ಹಾರ್ಟ್ ಪ್ರೊಸೆಸ್ ಅಂತ ಅನ್ನೋದೊಂದು, ಇನ್ನೊಂದು ಕೋಲ್ಡ್ ಪ್ರೊಸೆಸ್ ಅಂತ ಅನ್ನೋದೊಂದು. ಈಗ ನಾವು ಮಾಡ್ತಿರೋದು ಎಲ್ಲ ಕೋಲ್ಡ್ ಪ್ರೊಸೆಸ್ ಮೆಥಡ್. ಅಂದರೆ ಎಣ್ಣೆನಲ್ಲಿ ಒಂದಷ್ಟು ನೈಸರ್ಗಿಕವಾಗಿ ಒಂದಷ್ಟು ಗುಣಗಳಿರ್ತವೆ,
ಅಂದ್ರೆ ತ್ವಚೆನ ಕಾಪಾಡ್ಲಿಕ್ಕೆ ಅಂತ ಏನಂತಾರೆ ಮಾಯಿಶ್ಚರೈಸರ್ ನ ಕಾಪಾಡ್ಲಿಕ್ಕೆ ಅಂತ ಒಂದಷ್ಟು ಗುಣಗಳು, ಇದೆಲ್ಲನೂ ಬಿಸಿ ಮಾಡಿದಾಗ ಒಂದಷ್ಟು ಅದರದ್ದು ಗುಣಗಳು ಕಡಿಮೆ ಆಗ್ತವೆ. ಅದೇ ಕೋಲ್ಡ್ ಪ್ರೊಸೆಸ್ ಮೆಥಡ್ ಅಲ್ಲಿ ಯಾವುದೇ ಅದರದ್ದು ಗುಣಗಳು ಹೋಗೋದಿಲ್ಲ. ಸೊ ಹಂಗಾಗಿ ನಾವು ಕೋಲ್ಡ್ ಪ್ರೊಸೆಸ್ ಮೆಥಡ್ ಅಲ್ಲೇ ಎಲ್ಲ ಸಾಬೂನು ಮಾಡೋದ್ರಿಂದ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರ್ಬೋದು, ಇಲ್ಲ ಅಂತಂದ್ರೆ ಡೆತ್ ಸೆಲ್ಸ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ ಇರ್ಬೋದು, ಆಮೇಲೆ ಏನಂತಾರೆ ಮಾಯಿಶ್ಚರೈಸರ್ ನ ಕಾಪಾಡ್ಲಿಕ್ಕೆ ಇರುವಂತ ಎಲ್ಲ ಪ್ರಾಪರ್ಟೀಸ್ ಗಳು ಎಣ್ಣೆನಲ್ಲಿ ಹಂಗೆ ಉಳ್ಕೊಳ್ಳುತ್ತೆ. ಸೊ ಹಂಗಾಗಿ ನಾವು ಶೀತಲ ಪ್ರಕ್ರಿಯೆ ಅಂದ್ರೆ ಏನು ಕೋಲ್ಡ್ ಪ್ರೊಸೆಸ್ ಮೆಥಡ್ ಅಲ್ಲೇ ಸಾಬೂನ್ನ ತಯಾರಿಕೆ ಮಾಡ್ತೀವಿ. ಬೇಡಿಕೆ ಇದೆ ನಿಮಗೆ, ಮಾರಾಟ ಆಗ್ತಾ ಇದೆ ನಿಮಗೆ? ಹೌದು, ಈಗ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ಮತ್ತು ಫೇಸ್ಬುಕ್ ನಲ್ಲೆಲ್ಲ ಇದನ್ನ ನಮ್ಮದು ನಮ್ಮದೇ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲೆಲ್ಲ ಪಬ್ಲಿಸಿಟಿ ಕೊಡ್ತಿದ್ದೀವಿ. ಸೊ ನಿಧಾನಕ್ಕೆ ಈಗ ನನ್ನ ಸ್ನೇಹಿತರು ಇರ್ಬೋದು ಅಥವಾ ನಮ್ಮ ಅಣ್ಣನ ಸ್ನೇಹಿತರು ಇರ್ಬೋದು ಅಥವಾ ಬೇರೆ ಅವ್ರ ಕಡೆಯಿಂದ ಪರಿಚಯ ಆದಂತ ಬೇರೆ ಸ್ನೇಹಿತರಿಗೆಲ್ಲ ಕೆಲವೊಂದು ಸಾವಯವ ಮಳಿಗೆಗಳು ತಗೊಳ್ತಾ ಇದೆ ಏನಾದ್ರು? ಹೌದು ಹೌದು, ಈಗ ಕೆಲವು ಸಾವಯವ ಮಳಿಗೆಯವರು ಅವರೇನೆ ನಮಗೆ ಸಾಬೂನ್ ತಯಾರು ಮಾಡಿಕೊಡಿ ಅಂತ ಅಂದ್ಬಿಟ್ಟೆಲ್ಲ ಕೇಳ್ತಾರೆ. ಸೊ ಅವ್ರಿಗೂ ತಯಾರು ಮಾಡಿ ಕೊಡ್ತಿದ್ದೀವಿ ಸಾಬೂನಲ್ಲೂ. ಆಮೇಲೆ ಇದಿಷ್ಟು ಸಾಬೂನದು ಒಂದು ವಿಚಾರಗಳಾದ್ರೆ, ಈಗ ಇದಲ್ದೇನೆ ನಮ್ಮ ತೋಟದಲ್ಲೇ ಸಿಗುವಂತ ಪರಂಗಿ ಹಣ್ಣನ್ನ ಬೆಳೆಸ್ಕೊಂಡು ಪರಂಗಿ ಹಣ್ಣನ್ನ ಬೆಳೆಸ್ಕೊಂಡು ಪಪ್ಪಾಯ ಜಾಮ್ನ ತಯಾರು ಮಾಡ್ತೀವಿ. ಜಾಮ್ ಇದು ಮೌಲ್ಯವರ್ಧನೆ ಮಾಡಿರೋದು ಜಾಮ್. ಹೌದು, ಆಮೇಲೆ ಈಗ ಫುಡ್ ಗ್ರೇಡೆಡ್ ಅಂದ್ರೆ ಫುಡ್ ಐಟಮ್ಸ್ಗಳು ಯಾವ್ದೇ ಇರ್ಬೋದು ಎಲ್ಲದಕ್ಕೂ ಈಗ ಪ್ರಿಸರ್ವೇಟಿವ್ಸ್ ಅಂತ ಬರ್ತವೆ. ಅಂದ್ರೆ ಈಗ ಪ್ರಿಸರ್ವೇಟಿವ್ಸ್ ಅಲ್ಲಿ ಎರಡು ತರ ಇದಾವೆ, ಕ್ಲಾಸ್ 1 ಪ್ರಿಸರ್ವೇಟಿವ್, ಕ್ಲಾಸ್ 2 ಪ್ರಿಸರ್ವೇಟಿವ್ ಅಂತ ಅಂದ್ಬಿಟ್ಟು. ಕ್ಲಾಸ್ 1 ಪ್ರಿಸರ್ವೇಟಿವ್ ಅಲ್ಲಿ ಸಕ್ಕರೆ, ಉಪ್ಪು, ವಿನೆಗರ್ ಅಂತ ಬರುತ್ತೆ. ಸೊ ಈಗ ನಾವು ಸದ್ಯಕ್ಕೆ ಬಳಸ್ತಾ ಇರೋದು ಸಕ್ಕರೆ ಮತ್ತೆ ಉಪ್ಪನ್ನ ಬಳಸಿ ಜ್ಯಾಮ್ ಇರ್ಬೋದು, ಆಮೇಲೆ ಉಪ್ಪಿನಕಾಯಿ ಇರ್ಬೋದು, ನಿಂಬೆಹಣ್ಣಿನ ಶರಬತ್ ಇರ್ಬೋದು, ಉಪ್ಪಿನ ಶರಬತ್ ಇರ್ಬೋದು, ಇದೆಲ್ಲದಕ್ಕೂ ಕ್ಲಾಸ್ 1 ಪ್ರಿಸರ್ವೇಟಿವ್ಸ್ ಅನ್ನ ಬಳಸಿನೇ ಇದನ್ನೆಲ್ಲಾನು ತಯಾರು ಮಾಡ್ತೀವಿ. ಆಮೇಲೆ ಎಲ್ಲಾನು ಈ ತರ ಒಂದು ಬಾಟ್ಲ್ಗಳಲ್ಲಿ ಪ್ಯಾಕ್ ಮಾಡಿ ಅದನ್ನ ನೇರವಾಗಿ ನಮ್ಮ ಗ್ರಾಹಕರಿಗೆ ಅದನ್ನ ತಲುಪಿಸ್ತೀವಿ. ನಿಮ್ದೇ ಯಾವ್ದಾದ್ರು ಬ್ರ್ಯಾಂಡ್ ಮಾಡ್ಕೊಂಡಿದ್ದೀರಾ? ಸಾಬೂನಿಗೆ ಈಗ ಸೊಬಗು ಅಂತ ಅಂದ್ಬಿಟ್ಟು ಒಂದು ಹೆಸರನ್ನ ಕೊಟ್ಬಿಟ್ಟು ನಾವು ನಮ್ದೇ ಒಂದು ಬ್ರ್ಯಾಂಡ್ ನೇಮ್ ಅಲ್ಲಿ ಅದನ್ನ ಮಾರಾಟ ಮಾಡ್ತಾ ಇದೀವಿ ಸಾಬೂನ್ನ. ಇದಿಷ್ಟು ಸಾಬೂನು ಮತ್ತೆ ನಮ್ಮ ಎಲ್ಲ ಒಂದು ಸಾವಯವ ಪದಾರ್ಥ. ಈಗ ಸಾಬೂನ್ ಇರ್ಬೋದು ಅಥವಾ ಜ್ಯಾಮ್ ಅಥವಾ ಜ್ಯೂಸ್, ಇದೆಲ್ಲದಕ್ಕೂ ಇಂದ್ರಪ್ರಸ್ಥದ ಎ ಪಿ ಚಂದ್ರಶೇಖರ್ ಸರ್ರಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅವ್ರ ಪುಸ್ತಕಗಳನ್ನ ಓದಿ ನನ್ನ ಪ್ರಾರಂಭದಲ್ಲಿ ಏನೆಲ್ಲ ಒಂದಷ್ಟು ಗೊತ್ತಾಗ್ತಿರಲಿಲ್ಲ ಆ ವಿಚಾರಗಳನ್ನೆಲ್ಲ ಅವ್ರ ಹತ್ರ ನಮ್ಮ ಡೌಟ್ಸ್ಗಳನ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಅವ್ರ ಸಹಾಯನೂ ಪಡೆದು ಒಂದಷ್ಟು ಪದಾರ್ಥಗಳನ್ನ ತಯಾರು ಮಾಡ್ಕೊಂಡ್ವಿ. ಆಮೇಲೆ ಸುರಭಿ ಘೋಷಾಲೆ ಮಧು ಅವರಿಂದ ಹಲ್ಲಿನ ಪುಡಿ ಇರ್ಬೋದು, ಆಮೇಲೆ ಹಸುವಿನ ಗಂಜಲದಿಂದ ತಯಾರಾದಂಥ ಔಷಧಿ ಗುಣ ಇರುವಂಥ ಒಂದು ಟಿಂಚರ್ ಅಥವಾ ಒಂದು ಪದಾರ್ಥ ಟಿಂಚರ್ ತರ ಬಳಸಬಹುದು ಬಳಸಬಹುದು. ಆಮೇಲೆ ಈಗ ನಾವು ನಿಂಬೆಹಣ್ಣನ್ನೆಲ್ಲ ನಿಂಬೆಹಣ್ಣಿನ ಒಂದಷ್ಟು ಪದಾರ್ಥಗಳನ್ನ ತಯಾರು ಮಾಡ್ಕೊಳ್ತೀವಿ. ಆ ನಿಂಬೆಹಣ್ಣು ಸಿಪ್ಪೆ ಎಲ್ಲ ಒಂದಷ್ಟು ಮಿಕ್ಕಿರುತ್ತೆ ನಮ್ಮ ಹತ್ರ, ಆ ನಿಂಬೆಹಣ್ಣನ್ನ ಸುಮ್ಮನೆ ಬಿಸಾಕೋದ್ರ ಬದಲಿಗೆ ಆ ನಿಂಬೆಹಣ್ಣನ್ನ ಬಳಸಿ ನಾವು ಈಗ ಮನೆಯನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಟೈಲ್ಸ್ ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬಳಸುವಂತ ಒಂದು ಲೈಸಲ್ ಅಥವಾ ಡೊಮೆಕ್ಸ್ ತರ ಒಂದು ನೆಲ ಕ್ಲೀನ್ ಮಾಡುವಂತ ಒಂದು ಫನಾಯಿಲ್ ತರ ಯೂಸ್ ಮಾಡ್ತೀರಾ? ಫನಾಯಿಲ್ ತರ ಒಂದು ಮಾಡ್ಕೊಳ್ತೀವಿ. ಆಮೇಲೆ ಈಗ ನಾವು ಯೋಗೇಶ್ ಅವರು ನಾವು ಇಬ್ರು ಸೇರಿ ಉಮ್ಮರ ಅನ್ನೋ ಒಂದು ರೈತ ಸಂಘನ ಮಾಡ್ಕೊಂಡಿದೀವಿ. ನಮ್ಮ ಒಂದು ರೈತ ಸಂಘದ ಮುಖಾಂತರ ಇದೆಲ್ಲ ಪದಾರ್ಥಗಳನ್ನ ತಯಾರು ಮಾಡಿ ನಮ್ಮಿಬ್ರು ತೋಟದಲ್ಲಿ ಸಿಗುವಂತ ಎಲ್ಲ ಸಾವಯವ ಪದಾರ್ಥಗಳನ್ನ ಬಳಸಿ ನಮ್ಮ ಪದಾರ್ಥಗಳನ್ನ ತಯಾರು ಮಾಡಿ ನೇರವಾಗಿ ನಮ್ಮ ಗ್ರಾಹಕರಿಗೆ ತಲುಪಿಸೋ ಒಂದು ಒಂದು ವ್ಯವಸ್ಥೆನೂ ಇಟ್ಕೊಂಡಿದ್ವಿ. ಯಾರಿಗೆ ಆಸಕ್ತಿ ಇದ್ರು ಅಂದ್ರೆ ನಮ್ಮ ಪದಾರ್ಥಗಳನ್ನ ಕೊಂಡ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇದ್ರೆ ನೇರವಾಗಿ ನಮ್ಮ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ಅಂಚೆಯ ಮುಖಾಂತರ ನಮ್ಮ ಪದಾರ್ಥಗಳನ್ನು ತಲುಪಿಸೋ ಒಂದು ವ್ಯವಸ್ಥೆಯನ್ನು ಇದೆ. ಅದೇ ನಿಮ್ಮ ನಂಬರ್ ಇದು 9845190810, ಇನ್ನೊಂದು 8088409339. ಇದಕ್ಕೆ ಕರೆ ಮಾಡಿದ್ರೆ ನೀವು ಅದನ್ನ ಅವರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ, ನೇರವಾಗಿ ಗ್ರಾಹಕರಿಗೆ ನೀವು ತಲುಪಿಸೋ ವ್ಯವಸ್ಥೆ ಮಾಡ್ತೀರಾ ಅಂಚೆ ಮೂಲಕ ಆಗ್ಲಿ. ಜೊತೆಗೆ ನಾವಿಬ್ರು ಸೇರಿ ಒಂದು ರೈತ ಸಂಘನ ಒಂದು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದೀವಿ. ರೈತ ಸಂಘದ ಹೆಸರು ಬಂದು ಒಮ್ಮರ ಅಂತ ಇರ್ತದೆ. ಆ ಒಮ್ಮರದಲ್ಲಿ ಮೂರು ನಮ್ದು ಮುಖ್ಯ ಉದ್ದೇಶಗಳಿದೆ. ಆ ಮೂರು ಮುಖ್ಯ ಉದ್ದೇಶಗಳಲ್ಲಿ ಕಂಪ್ಲೀಟ್ ಆಗಿ ಆ ಸಂಘದ ಉದ್ದೇಶಗಳಲ್ಲಿ ಮೊದಲನೇದಾಗಿ ಸಾವಯವ ಪದ್ಧತಿಯಲ್ಲೇ ಕೃಷಿಯನ್ನ ಮಾಡಬೇಕು. ಯಾವುದೇ ರೀತಿ ಹೊರಗಿನ ಕೆಮಿಕಲ್ಗಳನ್ನು ಬಳಸದೆ ನಮ್ದು ಯಾವುದೇ ಪದಾರ್ಥಗಳನ್ನು ಬೆಳೆದ್ರೂ ಅದನ್ನು ಸಾವಯವ ಪದ್ಧತಿಯಲ್ಲೇ ಬೆಳಿಬೇಕು. ಎರಡನೇದಾಗಿ ಆ ಪದಾರ್ಥಗಳಿಗೆ ಮೌಲ್ಯವರ್ಧನೆ ಮಾಡಬೇಕು, ಪದಾರ್ಥಗಳಿಗೆ ಮೌಲ್ಯವರ್ಧನೆ ಮಾಡಿ. ಮೂರನೇದು ಗ್ರಾಹಕ ಅಂದ್ರೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆಯನ್ನು ನಾವು ಸಂಘದಿಂದ ಮಾಡ್ತಾ ಇದ್ದೀವಿ.
ಬಹಳ ಸಂತೋಷ ಆಯ್ತು ನಿಮ್ಮನ್ನು ಭೇಟಿ ಮಾಡಿ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರು ಇದನ್ನ ಬಳಸ್ಕೊಂತಾರೆ ಅಂತ ಅನ್ಕೊಂತ ಇದ್ದೀನಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ನಿಮ್ಮ ಸೋಪ್ ಆಗ್ಲಿ, ನಿಮ್ಮ ಬೇರೆ ಬೇರೆ ಉತ್ಪನ್ನಗಳು ಇನ್ನೂ ಹೆಚ್ಚಿಗೆ ಮಾಡಲಿ, ಇನ್ನೂ ಹೆಚ್ಚಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.